ಬೆನಿಫಿಟ್ ಸಿಗುತ್ತೆ. ಬಟ್ ಅದು ಮಿರಾಕಲ್ ಡ್ರಿಂಕ್ ಅಂತ ನಿಮ್ದು ಇದೆಯಲ್ಲ ಸಪ್ಲಿಮೆಂಟ್, ಅದನ್ನ ತಗೊಂಡ್ರೆ ಶೋರ್ ಫಾಸ್ಟ್ ಇನ್ನೂ ಎಕ್ಸ್ಟ್ರಾಡಿನರಿ. ಮೂರು ತಿಂಗಳೊಮ್ಮೆ ಅವರಿಗೆ ಸುಮಾರು ಏನೋ ಎಷ್ಟೋ ವರ್ಷದಿಂದ ಅದು ಇದರಿಂದ ಈ ಒಂದು ಪತ್ತಿನಿಂದ ಕ್ಯೂರ್ ಆಗುತ್ತೆ. ರೆಡಿ ಆಯ್ತು ನೋಡಿ, ರೆಡಿ ಆಯ್ತು. ಎಷ್ಟು ಇದಿದೆ ಇದು ಮಹಾಮೃತ ಅಂತ ಅಂದ್ರೆ ಈ ಪತ್ತೆಯಿಂದ ಕ್ಯೂರ್ ಆಗುತ್ತೆ ಅಂದ್ರೆ ಇಡೀ ಆ ಡಿಸ್ಫಂಕ್ಷನಲ್ ಆರ್ಗನ್ ರಿಪ್ರೊಡಕ್ಟಿವ್ ಆಗಿ ರಿಜುವಿನೇಷನ್ ಅಲ್ಲ, ಅದರಲ್ಲಿ ಒಮೆಗಾ 3 ಒಮೆಗಾ 6 ಮತ್ತೆ ಲಿಗನೆನ್ಸ್ ಇರುತ್ತೆ. ಬಾಡಿನ ಪಂಚಕರ್ಮ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ. ಹೌದು ಸರ್, ಬಾಡಿ ಎಲ್ಲ ಆರ್ಗನ್ ರೆಗ್ಯುಲೇಟ್ ಮಾಡುತ್ತೆ. ಕರೆಕ್ಟ್. ನಮಸ್ಕಾರ ವೀಕ್ಷಕರೇ, ನೋಡಿ ನಮ್ಮ ಒಟ್ಟಿಗೆ IAS ನಿವೃತ್ತ ಅಧಿಕಾರಿಗಳು, ನಮ್ಮದೇ ಭಾಗ್ಯ, ಡಾಕ್ಟರ್ SM ರಾಜು ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸೊ ನೀವು ಈ ಮಹಿಳೆಯರ ಸಮಸ್ಯೆಗಳು ಅಂದರೆ ಗೈನಿಕ್ ಇಶ್ಯೂ ಬಗ್ಗೆ ಭಾಳ ವಿವರವಾಗಿ ಹೇಳ್ಕೊಟ್ರಿ, ಪ್ರತಿಯೊಬ್ಬರಿಗೂ ಭಾಳ ಅನುಕೂಲ ಆಗಿದೆ. ಅದಕ್ಕೆ ಪೂರಕವಾದ ಒಂದು ಆಹಾರನೂ ಹೇಳ್ತೀನಿ ಅಂದ್ರಿ ಇವತ್ತು. ಅದಕ್ಕೆ ಅದರಲ್ಲಿ ಈಗ ನಾವು ಬಾಳೆದಿನದ ರಸ ಇದರ ಬಗ್ಗೆ ಹೇಳ್ತೀನಿ. ಅದಲ್ಲದೇನೆ ಇನ್ನು ಏನೇನು ಆಲ್ರೆಡಿ ನಾನು ಬೇರೆ ಎಪಿಸೋಡ್ ಹೇಳಿದ್ದೀನಿ, ಏನು ಪ್ರೀಬಯೋಟಿಕ್ಸ್, ಅದನ್ನು ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು ಬೆಳಗ್ಗೆ ಖಾಲಿ ಹೋಟೆಲ್ ತಗೊಳ್ಬೇಕು. ಸೊ ಅದಾದ ನಂತರ ಇದು ಹಸಿ ತರಕಾರಿ ಜ್ಯೂಸು, ಅದನ್ನ ಲಂಚ್ಗೆ ಮೊದಲು, ರಾತ್ರಿ ಡಿನ್ನರ್ ಮೊದಲು ಒಂದ್ಸರಿ ಎರಡು ಸರಿ ತಗೊಂಡ್ರೆ ಒಳ್ಳೆಯದು. ಒಳ್ಳೆಯದು. ಆಮೇಲೆ ಅಗಸೆ ಮಜ್ಜಿಗೆ, ಅಗಸೆ ಮಜ್ಜಿಗೆ ಮಾಡಿದ್ರೆ ಅದು ಆಲ್ರೆಡಿ ಮಾಡಿದ್ದೀನಿ. ಅದನ್ನ ಬ್ರೇಕ್ಫಾಸ್ಟ್ ಅಲ್ಲಿ ಅಟ್ಲೀಸ್ಟ್ ಫಸ್ಟ್ ಕೋರ್ಸ್, ಅದ್ರ ಜೊತೆನಲ್ಲಿ ಇದು ಯಾವಾಗ ಕಂಫರ್ಟಬಲ್ ಒಂದ್ ಸರಿ ಆಗಲಿ ಎರಡ್ ಸರಿ ಆಗಲಿ, ಇದು ಬಾಳೆದಿಂಡು. ಬಾಳೆದಿಂಡು ಇದು ತಗೊಂಡ್ರೆ ಮಲ್ಟಿಪಲ್ ಇದಾಗುತ್ತೆ, ಯುಸ್ಟ್ರೇನ್ ಫೈಬ್ರಾಯ್ಡ್ ಏನ್ ಕಲ್ಲನ್ನು ಆಗಿದೆ ತೆಗಿಬೇಕು ಅಂತಾರೆ, ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಒಂದ್ ವೇಳೆ ಅವರಿಗೆ ಕಿಡ್ನಿ ಸ್ಟೋನ್ ಇದ್ರೆ ಅದು ಹೊರಟೋಗುತ್ತೆ, ಮತ್ತೆ ಅದರಲ್ಲಿ ಗಾಲ್ ಬ್ಲಡರ್ ಸ್ಟೋನ್ ಇದ್ರೆ ಅದು ಹೊರಟೋಗುತ್ತೆ. ಸೊ ಆಮೇಲೆ ಪರ್ಟಿಕ್ಯುಲರ್ಲಿ ಏನು 16 ವರ್ಷಗಳಿಂದ ಅವರಿಗೆ ಮುಟ್ಟಾದಾಗ ಪೇನ್ ಆಗ್ತದೆ, ಡಿಸ್ಮೆನೋರಿಯಾ ಅಂತಾರೆ ಅದನ್ನ. ಅದು 10 ಮಹಿಳೆಯರಲ್ಲಿ 7 ಜನಕ್ಕಿದೆ, 70% ಇದೆ. ಆಮೇಲೆ PCOD ಪ್ರಾಬ್ಲಮ್ ಇದೆ, ಆಮೇಲೆ ಯುಟ್ರಿನ್ ಫೈಬ್ರಾಯ್ಡ್ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನೀವು ನನ್ನ ಕ್ವಶನ್ ಮಾಡೋದು ನಿಮ್ದು ಏನೇನು ಮಿರಾಕಲ್ ಡ್ರಿಂಕ್ಸ್ ಅಲ್ಲಿ ಇದೆ ಅಂತ. ಹೌದು. ಸೊ ಅದರಲ್ಲಿ ಆಂಟಿ ಏಜಿಂಗ್, ಕಾರ್ಡಿಯೋವಾಸ್ಕ್ಯುಲರ್ ಮತ್ತೆ ಇಮ್ಯೂನ್ ಕೇರ್ ಅಂತ ಬೆಳಗ್ಗೆ ಮತ್ತೆ ಸಂಜೆ ಹೇಳ್ತೀನಿ. ಸೊ ಅದ್ರ ಜೊತೆನಲ್ಲಿ ಇದು ಅದು ತಗೊಳ್ಳೇನು, ಇದು ಟ್ರೈ ಮಾಡಿದ್ರೆ ಎನಾರ್ಮಸ್ ಅವ್ರಿಗೆ ರಿಸಲ್ಟ್ಸ್ ಬರುತ್ತೆ, ಬೆನಿಫಿಟ್ ಸಿಗುತ್ತೆ. ಬಟ್ ಅದು ಮಿರಾಕಲ್ ಡ್ರಿಂಕ್ ಅಂತ ನಿಮ್ದು ಇದೆಯಲ್ಲ ಸಪ್ಲಿಮೆಂಟ್, ಅದನ್ನ ತಗೊಂಡ್ರೆ ಶೋರ್ ಫಾಸ್ಟ್ ಇನ್ನೂ ಎಕ್ಸ್ಟ್ರಾಡಿನರಿ. ಮೂರು ತಿಂಗಳೊಮ್ಮೆ ಅವರಿಗೆ ಕ್ಯೂರ್, ಸುಮಾರು ಏನೋ ಎಷ್ಟೋ ವರ್ಷಗಳಿರೋದು ಇದರಿಂದ ಈ ಒಂದು ಪಥ್ಯದಿಂದ ಕ್ಯೂರ್ ಆಗುತ್ತೆ. ಈ ಪಥ್ಯದಿಂದ ಕ್ಯೂರ್ ಆಗುತ್ತೆ ಅಂದ್ರೆ ಇಡೀ ಆ ಡಿಸ್ಫಂಕ್ಷನಲ್ ಆರ್ಗನ್ ರಿಪ್ರೊಡಕ್ಟಿವ್ ಆಗಿ ರಿಜುವಿನೇಷನ್ ಆಗುತ್ತೆ ಅಲ್ಲ. ಈವನ್ ಇನ್ಫರ್ಟಿಲಿಟಿ, ಫೆಲೋಪಿಯನ್ ಟ್ಯೂಬ್, ಅದು ಏನು ಅದು ಎಲೆಕ್ಟ್ರೋಸಿಸ್ ಅಂತ ಅದಾಗಿ ಒಳಗಡೆ ಇದು ಸ್ಪರ್ಮ್ ಸೋಗೋದಕ್ಕೆ ಅಡಚಣೆ ಇದ್ರೂ ಸಹ ಅಂತ ಇದು ಒಂದು 2 ತಿಂಗಳು 3 ತಿಂಗಳಿಗೆ ಮತ್ತೆ ಡಾಕ್ಟರ್ ಚೆಕ್ ಮಾಡ್ತಂದ್ರೆ ಅದು ಇರೋದಿಲ್ಲ. ಅಷ್ಟು ಫಾಸ್ಟ್ ಆಗಿ ಎಲ್ಲೆಲ್ಲಿ ಬ್ಲಾಕೇಜಸ್ ಇದೆ ಎಲ್ಲ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ನನಗೂ ಒಂದೊಂದು ಟೈಮ್ ಆಶ್ಚರ್ಯ ಅನ್ಸುತ್ತೆ, ಆಶ್ಚರ್ಯ ಆಗುತ್ತೆ. ಆಮೇಲೆ ಯಾರಿಗೆ ಮಕ್ಕಳ ಪ್ರಾಬ್ಲಮ್ ಇದೆ, ಸಂತಾನ ಇಲ್ಲ ಅಂತ, ಇಲ್ಲ ಅಂತ, ಅದೊಂದು ದಾರಿ. 9 ವರ್ಷದವರೆಗೂ ಸಂತಾನ ಇಲ್ಲದವರಿಗೆ ನಾನು ಅದನ್ನು ನೋಡಿದ್ದೀನಿ. ಆಮೇಲೆ ಒಬ್ರು ಹಾಗೆ ಬಂದ್ರು, ಅವರು ತೃಪ್ತಿ ಅರ್ಚಕರ್ ಅವರ ಸೊಸೆ. ಸೊ ಅವರು ಅವ್ರ ಅಪ್ಪ ಅವರಿಗೆ ಕಿಡ್ನಿದೆಲ್ಲ ಚೆನ್ನಾಗಿತ್ತು. ಸೊ ಡೈರೆಕ್ಟ್ ಹೇಳಿದ್ರು, ಸರ್ ನಾನು 23 ವರ್ಷ, ನನ್ನ ಗಂಡನಿಗೆ 28 ವರ್ಷ, 3 ವರ್ಷ ಆಯ್ತು ಮದುವೆ ಆಗಿ ನಮಗೆ, ಅವರಿಗೆ ಸ್ಪರ್ಮ್ ಕೌಂಟ್ ಇಲ್ಲ, ಅವ್ರಿಗೆ ಹೆಂಗೆ ಏನಾದ್ರು ಇದೆಯಾ ಟ್ರೀಟ್ಮೆಂಟ್ ಅಂತ. ಯಾಕಂದ್ರೆ ಕಿಡ್ನಿ ಸರೋಗಿದ್ದಕ್ಕೆ ಅವ್ರ ಕಾನ್ಫಿಡೆನ್ಸ್ ಇತ್ತು. ಸೊ ನಾನಂತ ನೋಡಮ್ಮ, ಇದುವರೆಗೂ ನಾನು ಮೇಲ್ಸ್ ನೋಡಿಲ್ಲ, ಫಿಮೇಲ್ಸ್ ನೋಡಿದ್ದೀನಿ, ಫಿಮೇಲ್ಸ್ ಟ್ರೀಟ್ಮೆಂಟ್ ಕೊಡ್ತೀನಿ, ಅದು ಕೊಟ್ಟರೆ ಕ್ಲಿಕ್ ಆದ್ರೆ ಆಗ್ಬೋದು ಅಂತ ಕ್ಲಿಕ್ ಆಗೋಯ್ತು. ಇವತ್ತು ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಅದೇ ಇದು. ಇವಾಗ ಅದು ಟ್ರೀಟ್ಮೆಂಟ್ ಅವ್ರಿಗೆ ಮಗುವಾಗಿದೆ, ಮಗುವಾಗಿದೆ ಸುಮಾರು ದಿನಕ್ಕೆ. ಸ್ಪರ್ಮ್ ಕೋಡ್ಸ್ ಎಲ್ಲ ಒಂದು 2 ತಿಂಗಳ 1 ತಿಂಗಳಕ್ಕಿಂತ 2.5 ಮಿಲಿಯನ್ 3 ಮಿಲಿಯನ್ ಬಂದ್ಬಿಡ್ತೀವಿ ಇದ್ರ ಇದ್ರ ಜೊತೆನಲ್ಲಿ ಅವೆಲ್ಲ ಸಪ್ಲಿಮೆಂಟ್ ಎಲ್ಲ ಸೇರಿ ಎಲ್ಲ ಸೇರಿ ಅಂದ್ರೆ ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಮಹಿಳೆ ಮತ್ತು ಪುರುಷರ ಎರಡೂ ಸಮಸ್ಯೆಗೂ ಇಲ್ಲಿದೆ ಪರಿಹಾರ. ಅದಲ್ದೇನೆ ಮಹಿಳೆಯರಿಗೆ ಇದರಿಂದ ಥೈರಾಯ್ಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದು ಥೈರಾಯ್ಡ್ ವರ್ಲ್ಡ್ ಅಲ್ಲಿ ಕ್ಯೂರ್ ಆಗಲ್ಲ ಅಂತಾರೆ, ನನ್ನ ಪ್ರಕಾರ 100% ಅದು ಕ್ಲಿಯರ್ ಆಗ್ತದೆ. ಎಲ್ಲ ಮೆಡಿಸಿನ್ ಫಸ್ಟ್ ಈಗ ಬಾರ್ಡರ್ ಲೈನ್ ಥೈರಾಯ್ಡ್ ಇದ್ರೆ ಬರೀ ಇಷ್ಟು ತಗೊಂಡ್ರೆ ಸಾಕ ಸರ್. ಅದು ಬೆಳ್ಳುಳ್ಳಿ ಶುಂಠಿ ಮೆಂತೆ ಕಾಳು ಅಗಸೆ ಮಜ್ಜಿಗೆ ಅದು ಅದು ಸ್ಟ್ಯಾಂಡರ್ಡೈಸ್ಡ್ ಪ್ರೋಟೋಕಾಲ್ಸ್. ಅದರಲ್ಲಿ ಒಮೆಗಾ 3 ಒಮೆಗಾ 6 ಮತ್ತೆ ಲಿಗನೆನ್ಸ್ ಇರುತ್ತೆ. ಬಾಡಿನ ಪಂಚಕರ್ಮ ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ, ಬಾಡಿ ಎಲ್ಲ ಆರ್ಗನ್ ರೆಗ್ಯುಲೇಟ್ ಮಾಡುತ್ತೆ. ಕರೆಕ್ಟ್. ಸೊ ಜೊತೆ ಜೊತೆನಲ್ಲಿ ನಮ್ಮ ಹೊಟ್ಟೆಯಲ್ಲಿರೋ ಆ ಉಪಯುಕ್ತ ಜೀವಾಣುಗಳು ಆಕ್ಟಿವೇಟ್ ಆಗುತ್ತೆ, ದ ಹೋಲ್ ಬಾಡಿ ವಿಲ್ ಗೆಟ್ ಯು ನೋ
ಹೆಸರೇ ಮಿರಾಕಲ್ ಡ್ರಿಂಕು. ನೋಡ್ಬಿಡೋಣ ವೀಕ್ಷಕರು ಇವಾಗ ಸರ್ ಇದು ಯಾವ ಥರ ಮಾಡ್ಕೋಬೇಕು ಹೇಳ್ಬಿಡಿ ಸರ್. ಈಗ ಇದನ್ನು ಕಟ್ ಮಾಡಬೇಕು, ಇದು ಜ್ಯೂಸರಲ್ಲಿ ಅಥವಾ ಮಿಕ್ಸಿನಲ್ಲಿ. ನಮ್ಮ ಹತ್ರ ಜ್ಯೂಸರ್ ಇದೆ, ಅದನ್ನು ನಾವು ನೋಡ್ತೀವಿ. ನೋಡೋಣ ಸರ್ ಕಟ್ ಮಾಡ್ಕೊಂಬಿಟ್ಟು ಹೆಂಗೆ ಕಟ್ ಮಾಡ್ಕೊಂಡ್ರಿ ನೋಡಿ. ರೆಡಿ ಆಯ್ತು ನೋಡಿ, ರೆಡಿ ಆಯ್ತು. ಎಷ್ಟು ಇದಿದೆ ಇದು, ಮಹಾಮೃತ ಅಂತ ಅನ್ಬೋದು. ಆಗಲೇ ಹೇಳಿದಲ್ಲ, ಕಿಡ್ನಿ ಸ್ಟೋನು, ಗ್ಲಾಲ್ ಬ್ಲಡರ್ ಸ್ಟೋನ್, ಯುಟ್ರೈನ್ ಫೈಬ್ರಾಯ್ಡ್, ಆಮೇಲೆ ಯಾವುದೇ ಪ್ರಾಬ್ಲಮ್ಸ್ ಇದ್ರು ಇದು ಎಕ್ಸ್ಟ್ರಾಡಿನರಿ ರಿಸಲ್ಟ್ಸ್ ಬರುತ್ತೆ. ಇದು ಎಷ್ಟೋ ಜನಕ್ಕೆ ಇದನ್ನು ಗೊತ್ತಿಲ್ಲ, ಟೇಸ್ಟು ಅಷ್ಟೇನೆ ನೋಡಿ, ಪ್ಲೈನ್ ವಾಟರ್ ಇದ್ದಂಗಿದೆ. ಸೂಪರ್, ಅಷ್ಟು ಮಹತ್ವ ಇದೆ ಇದರಲ್ಲಿ. ಸೂಪರ್, ನೋಡಿದ್ರಲ್ಲ ವೀಕ್ಷಕರೇ, ಅದ್ಭುತವಾಗಿ ತೋರಿಸಿದ್ರು ನಮ್ಮ ಡಾಕ್ಟರ್ ಎಸ್ ಎಂ ರಾಜು, ಐ ಎ ಎಸ್ ಅಧಿಕಾರಿಗಳು, ನಿವೃತ್ತ ಐ ಎ ಎಸ್ ಅಧಿಕಾರಿಗಳು. ಹಾ, ಗೈನಿಕ್ ಪ್ರಾಬ್ಲಮ್ಸ್ ಕೂಡ ಸಂಜೀವಿನಿ ಅಂತ ಹೇಳ್ಬೋದಾ? ನೋಡಿದಿರಿ, ಸೊ ಸಾಕಷ್ಟು ಶೇರ್ ಮಾಡಿ, ಹಾಗಾದರೆ ಪ್ರತಿಯೊಬ್ರಿಗೂ ಹೆಲ್ಪ್ ಆಗಲಿ. ಇದು ವಿಶೇಷವಾದ ಎಪಿಸೋಡ್ಗಳು ಬರ್ತಾ ಇದ್ದಾವೆ. ಆರೋಗ್ಯಯುತವಾದ ಆಹಾರ, ನಮ್ಮ ಆಹಾರ ನಮ್ಮ ಆರೋಗ್ಯ. ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ಗಳು ಹಾಕಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.